ಬೆಳ್ಳಿ ತಟ್ಟೆಗಳು ಈ ತರ ಕರ್ ಕಟ್ಕೊಂಡ್ರೆ ಹರಳೆಕಾಯಿ ಹರಳೆಕಾಯಲ್ಲೆಲ್ಲ ಚೆನ್ನಾಗಿ ಉಜ್ಜಿದ್ರೆ ಕ್ಲೀನಾಗಿ ಬೆಳಗಾಯ್ತವೆ ನೋಡಿ. ಈ ಥರ ಹರಳೆಕಾಯಿ ಹಳ್ಳಿಲಿ ಮರದಲ್ಲಿ ಸಿಗ್ತವೆ ಹರಳೆಕಾಯಿ, ಸಿಟಿ ಕಡೆ ಗಣಕಿ ಅಂಗಡಿಲಿ ಸಿಗ್ತವೆ. ಒಂದು 4 ಕಾಯಿ ಚಚ್ಕೊಂಡು ನೆನೆಯಕೊಂಡಿದ್ದೀನಿ, ಒಂದು 5 ಗಂಟೆ ಟೈಮ್ ನೆನೆಯಕೋಬೇಕು. ಇದು ತೊಗೊಂಡು ಉಜ್ಜಿದ್ರೆ ಎಲ್ಲ ಪಾತ್ರೆನೂ ಬೆಳ್ಳಿವು ನೋಡಿ, ಈ ಥರ ಕರ್ಗಟ್ಕೊಂಡಿರುವೆಲ್ಲ ಬೆಳಗಾಯ್ತವೆ. ಈ ಥರ ಇರೋದೆಲ್ಲ ಕರ್ಗಟ್ಕೊಂಡಿರೋದೆಲ್ಲ ಬೆಳಗಾಯ್ತವೆ. ಒಂಚೂರು ಕರೆ ಇರಲ್ಲ ನೋಡಿ. ಈ ತಟ್ಟೆನೂ ಎಲ್ಲ ಹಾಕ್ಕೊಂಡು ಸ್ವಲ್ಪ ಕಾಯಿ ತೊಗೊಂಡು ಚೆಂದಾಗಿ ಉಜ್ಕೋಬೇಕು. ಕಾಯಿ ತೊಗೊಂಡು ಹಿಂಗೆ ಚೆನ್ನಾಗಿ ಹಿಂಗೆ ಉಜ್ಕೋಬೇಕು. ನಿಮ್ಗೆ ಉಜ್ಜೋಕ್ಕೂ ಸುಲಭ ಆಯ್ತದೆ, ಏನು ಜೋರಾಗಿ ಏನು ಉಜ್ಜಂಗಿಲ್ಲ. ನೋಡಿ ಒಂದು ಸ್ವಲ್ಪ ಉಜ್ಜಿದ್ದಕ್ಕೇನೆ ಹೆಂಗೆ ಕೊಳೆ ಎಲ್ಲ ಹೋಯ್ತಾಯ್ತೆ. ಇಲ್ಲಾಂದ್ರೆ ಒಂಚೂರು ನಾರು ಹಾಕ್ಕೊಂಡು ಈ ಥರ ನಾರು ತಗೊಂಡು ಸುಲಭ ಇರೋ ಬ್ರಷ್ ತಗೊಂಡು ಈ ಥರ ಉಜ್ಕೊಂಡ್ರೆ ಅಕಸ್ಮಾತ್ ನಿಮಗೆಲ್ಲ ಕೊಳೆ ಕಂಡಿಲೆಲ್ಲ ಕೊಳೆ ಇದ್ರೆ ಒಂದು ಬ್ರಷ್ ಮಡಿಕೊಳ್ಳಿ, ಹೊಸ್ದಾಗಿ ತಂದುಕೊಂಡು ದೇವ್ರ ಸಮ ತೊಳೆಯಕ್ಕೆ ಅಂತಾನೆ. ಬರೀ ಈ ಥರ ಉಜ್ಕೊಂಡ್ರೆ ಕಂಡಿಲಿರೋ ಕೊಳೆ ಎಲ್ಲ ಹೋಯ್ತದೆ. ಒಳ್ಳೆ ನೀರಲ್ಲಿ ಸ್ವಲ್ಪ ತರ್ಕೋಬೇಕು ಮೀನಿಗೆ. ಕ್ಲೀನಾಗಿರೋ ನೀರಲ್ಲಿ ಸ್ವಲ್ಪ ತೊಳ್ಕೊಂಡು ಕ್ಲೀನಾಗೆಲ್ಲ ಒರೆಸಿ ಒಂದು 1/2 ಗಂಟೆ ಒಣಗಿಸಿ ಮಡಗಿದ್ರೆ 1 ವರ್ಷ ಆದರೂ ಕರಗಾಗಲ್ಲ ಅವು ಸಾಮಾನು. ಈ ಥರ ಕ್ಲೀನಾಗಿ ಒರೆಸ್ಬಿಟ್ಟು ಒಂದು 1/2 ಗಂಟೆ ಒಣಗಿಸಿ ಮುಡ್ಕೋಬೇಕು. ಅದು ತಾವೆಲ್ಲ ಒಣಗಿದ ಮೇಲೆ ಕ್ಲೀನಾಗಿರ್ತದೆ. ಒಂದು ಕಾಟನ್ ಬಟ್ಟೆ ತಗೊಂಡು ಚೆನ್ನಾಗಿ ಒರೆಸ್ಕೋಬೇಕು. ಹರಳೆಕಾಯಲ್ಲಿ ಬೆಳಗಿದ್ರೆ ಸಾಮಾನು ಬೆಳ್ಳಿ ಸಾಮಾನು ಈ ಥರ ಕ್ಲೀನ್ ಆಯ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ.